ಹಾಯ್, ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಫೀಲ್ಡ್ಸ್ನ ಎರಡನೇ ಮಾಡ್ಯೂಲ್. ಈ ಮಾಡ್ಯೂಲ್ನಲ್ಲಿ ನಾವು ಯಾವ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇದು ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಅಂದರೆ ಏನು, ನಂತರ ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ ಮಾಡೋದು ಅಂದರೆ ಅರ್ಥ ಏನು, ಆಮೇಲೆ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂದರೆ ಏನು, ಆ್ಯಂಡ್ ಕೊನೆಯದಾಗಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ಗೇನಾದರೂ ಪ್ರಾಪರ್ಟೀಸ್ ಇದೆಯಾ ಅಂತ ಹೇಳಿ ಇದಿಷ್ಟು ನೋಡೋಣ. ಸೊ ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ಕಂಡಕ್ಟರ್ಸ್ ಅಥವಾ ಇನ್ಸುಲೇಟರ್ಸ್, ಸಾರಿ, ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಅಂದರೆ ಏನು? ಮೊದಲಿಗೆ ಕಂಡಕ್ಟರ್ಸ್ ನೋಡೋಣ. ನೋಡಿ, ಕಂಡಕ್ಟರ್ಸ್ ಅಂತ ಹೇಳಿದ್ರೆ ತುಂಬಾ ಸಿಂಪಲ್, ಯಾವುದೋ ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡುತ್ತೆ ಅಥವಾ ಅಲೋ ಮಾಡುತ್ತೆ. ಯಾವುದರಲ್ಲಿ ಕರೆಂಟು ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೋ ಅವೆಲ್ಲವನ್ನು ಕೂಡ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದ್ಯಾವ್ದಪ್ಪ ಇದಕ್ಕೆ ಅಂತ ಹೇಳಿದ್ರೆ, ಮೆಟಲ್ಸು, ಹ್ಯೂಮನ್ ಬಾಡಿ, ಅನಿಮಲ್ ಬಾಡಿ, ಅಂದರೆ ಯಾವ್ದ್ಯಾವ್ದಕ್ಕೆಲ್ಲ ಶಾಕ್ ಹೊಡಿಯುತ್ತೋ ಅವೆಲ್ಲವೂ ಕೂಡ ಕಂಡಕ್ಟರ್ಸ್. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವ ಯಾವೆಲ್ಲ ಶಾಕ್ ಹೊಡೆಯುತ್ತೆ, ಯಾವ್ದಾರು ಮೆಟಲ್ ಬಾಡಿ ಇಟ್ಟಿದ್ದಾರೆ, ಯಾವ್ದಾದ್ರು ತಂತಿಗಳನ್ನ ಇಟ್ಟಿದ್ದಾರೆ ಅಂದರೆ ತಂತಿಗಳನ್ನ ನಾವು ಮುಟ್ಟಿದ್ರೆ ನಮಗೂ ಶಾಕ್ ಹೊಡೆಯುತ್ತೆ. ಅಂದರೆ ಅರ್ಥ ಏನು, ನಮ್ಮೊಳಗೂ ಕೂಡ ಕರೆಂಟು ಪಾಸ್ ಆಗುತ್ತೆ. ಯಾವ ಕರೆಂಟು ಪ್ರಿಸೈಸ್ ಆಗಿ ಹೇಳಬೇಕು, ಎಲೆಕ್ಟ್ರಿಕ್ ಕರೆಂಟು. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಶಾಕ್ ಹೊಡೆಯುತ್ತೆ ಅಲ್ವಾ? ಸೊ ಹಾಗೆ ಯಾರ್ಯಾರೆಲ್ಲ ಗುಡ್ ಕಂಡಕ್ಟರ್ಸ್ ಅಪ್ಪ ಅಂತ ಹೇಳಿದ್ರೆ, ಗುಡ್ ಕಂಡಕ್ಟರ್ಸ್ ಅಂದರೆ ಯಾವ ಥರದ ಗುಡ್ ಕಂಡಕ್ಟರ್ಸು, ಎಲೆಕ್ಟ್ರಿಕಲ್ ಕರೆಂಟ್ನ ಗುಡ್ ಕಂಡಕ್ಟರ್ಸು ಯಾವ್ದು? ಮೆಟಲ್ಲು, ಹ್ಯೂಮನ್ನು ಅಥವಾ ಅನಿಮಲ್ ಬಾಡೀಸ್ ಮತ್ತು ಅರ್ತ್. ಇದು ಅರ್ತ್ ಏನಕ್ಕೆ ಅನ್ನೋದನ್ನು ನೆಕ್ಸ್ಟ್ ಕ್ವೆಶ್ಚನ್ನಲ್ಲಿ ಡಿಸ್ಕಸ್ ಮಾಡೋಣ. ನಂತರ ಇನ್ಸುಲೇಟರ್ಸ್ ಅಂದರೆ ಏನು? ಇನ್ಸುಲೇಟರ್ ಅಂದರೆ ಯಾವೊಂದು ಬಾಡಿ ತನ್ನ ಮೂಲಕ ಎಲೆಕ್ಟ್ರಿಸಿಟಿನ ಅಲೋವ್ ಮಾಡಲ್ವೋ, ಎಲೆಕ್ಟ್ರಿಕ್ ಕರೆಂಟ್ ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡಲ್ವೋ ಅಂಥದನ್ನು ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಅಥವಾ ಇದನ್ನು ಬ್ಯಾಡ್ ಕಂಡಕ್ಟರ್ ಅಂತಲೂ ಕರಿಬೋದು. ಓಕೆನಾ? ಯಾವ್ದಪ್ಪ ಅಂತ ಹೇಳಿದ್ರೆ, ಗ್ಲಾಸು, ಪೋರ್ಸಲಿನ್, ಪ್ಲಾಸ್ಟಿಕ್, ನೈಲಾನ್, ವುಡ್ ಎಕ್ಸೆಟ್ರಾ, ಈ ಥರ ಜಾಸ್ತಿ ಇದೆ. ಇನ್ಸುಲೇಟರ್ಸ್ ಅಂದರೆ ಯಾವ್ದು ಯಾವ್ದ್ಯಾವುದರಲ್ಲಿ ಕರೆಂಟು ಪಾಸ್ ಆಗಲ್ವೋ ಅವೆಲ್ಲವೂ ಕೂಡ ಎಕ್ಸಾಂಪಲ್ ಆಗತ್ತೆ. ನೆಕ್ಸ್ಟ್ ನಮ್ಮ ಎರಡನೇ ಕ್ವಶನ್ ಆದಂತಹ ಗ್ರೌಂಡಿಂಗ್ ಅಂದರೆ ಏನು ಅಂತ ನೋಡೋಣ. ನೋಡಿ, ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಈ ಪೆನ್ನಿಗೆ ಬಟನಲ್ಲಿ ಉಜ್ಬಿಟ್ಟು ಚಾರ್ಜ್ ಮಾಡಿದ್ವಿ, ಅಂದರೆ ಈ ಪೆನ್ ಸರ್ಫೇಸ್ ಪೂರ್ತಿ ಚಾರ್ಜಿಂಗ್ ತುಂಬಿತ್ತು. ಈ ಥರ ಲಾರ್ಜ್ ಆಗಿ ಚಾರ್ಜ್ ತುಂಬಿರೋ ಬಾಡಿನ ಭೂಮಿಯ ಕಾಂಟ್ಯಾಕ್ಟ್ ತಗೊಂಡು ಬರೋ ಪ್ರೋಸೆಸ್, ಭೂಮಿಯ ಕಾಂಟ್ಯಾಕ್ಟ್ ತಗೊಂಡು ಬರೋದಂದ್ರೆ ಏನು, ಇದು ಮಣ್ಣು ಅಂತ ಇಟ್ಕೊಳ್ಳೋಣ. ಇದು ಲಾರ್ಜ್ ಚಾರ್ಜ್ ತುಂಬಿರೋ ಬಾಡಿ ಆಗಿದೆ. ಇದನ್ನು ತಗೊಂಡೋಗ್ಬಿಟ್ಟು ಇಲ್ಲಿ ಟಚ್ ಮಾಡಿದ್ರೆ ಸಾಕು, ಇದು ಪೂರ್ತಿ ಚಾರ್ಜು ಮಣ್ಣಿಗೆ ಇಳಿದು ಬಿಡುತ್ತೆ. ಈ ಥರ ಒಂದು ಪ್ರಕ್ರಿಯೆನ ನಾವು ಗ್ರೌಂಡಿಂಗ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಮಾಡೋದು, ಎಲ್ಲಿ ನೋಡೋದು, ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಮನೆಗಳನ್ನ ಕಟ್ಟಬೇಕಾದ್ರೆ ಅಲ್ಲಿ ಅರ್ಥಿಂಗ್ ಮಾಡ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಒಂದು ಗುಂಡಿ ತೋಡಿ ಇದ್ಲು, ಉಪ್ಪು, ತಾಮ್ರದ ಪ್ಲೇಟು ಇದನ್ನೆಲ್ಲ ಹಾಕಿ ಹೂತಾಕ್ತಾರೆ. ಆ್ಯಂಡ್ ಹೂತಾಕ್ಬಿಟ್ಟು ಅಲ್ಲಿಂದ ಒಂದು ವೈರ್ ತಗೊಂಡ್ಬಂದು ನಮ್ಮ ಮನೆ ಸ್ವಿಚ್ ಬೋರ್ಡ್ಗಳಿಗೆಲ್ಲ ಕೊಡ್ತಾ ಇರ್ತಾರೆ. ಸ್ವಿಚ್ ಬೋರ್ಡ್ನಲ್ಲಿ ಈ ಐದನೇ ಪಾಯಿಂಟು ನಾನು ಬೇಕಾದ್ರೆ ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ. ಈ ಐದು ಪಿನ್ ಪ್ಲಗ್ನಲ್ಲಿ ಸೇದಾ ಹಿಂಗೆ ಐದು ಪಿನ್ ಪ್ಲಗ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ಇರೋ ಪಿನ್ನು ಆ ಅರ್ಥಿಂಗ್ ಲೈನ್ಗೆ ಕನೆಕ್ಟ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಎಕ್ಸಸ್ ಚಾರ್ಜ್ ಏನೇ ಬಂದ್ರೂ ಕೂಡ ಆ ಪಾಯಿಂಟ್ ಮೂಲಕ ಅರ್ಥಿಗೆ ಹೋಗಲಿ, ಸೊ ದಟ್ ನಮಗೆ ಅದು ಶಾಕ್ ಹೊಡೆಯಲ್ಲ ಅಂತ ಹೇಳಿ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಅರ್ಥಿಂಗ್ ಅಂತ ಅಥವಾ ಗ್ರೌಂಡಿಂಗ್ ಅಂತ ಕರಿತೀವಿ. ಇದನ್ನ ಇಂಗ್ಲೀಷ್ನಲ್ಲಿ ಹೇಗಪ್ಪ ಬರೆಯೋದು ಅಂತ ಹೇಳಿದ್ರೆ, ಬ್ರಿಂಗಿಂಗ್ ಅ ಚಾರ್ಜ್ಡ್ ಬಾಡಿ. ಯಾವುದು ಇಲ್ಲಿ ನಾನು ಎಕ್ಸಾಂಪಲ್ ಹೇಳಿದ್ದು, ಈ ಪೆನ್, ಇಟ್ಸ್ ಅ ಚಾರ್ಜ್ಡ್ ಬಾಡಿ. ಇದ್ರ ಮೇಲೆಲ್ಲ ಚಾರ್ಜಸ್ಗಳು ಬಂದು ಕೂತಿದ್ವು. ಓಕೆನಾ? ಇನ್ ಕಾಂಟ್ಯಾಕ್ಟ್ ವಿತ್ ದ ಅರ್ತ್, ಅದನ್ನು ತಗೊಂಡಾಗ ಏನು ಮಾಡ್ತಾ ಇದ್ದೀವಿ ನಾವು, ಭೂಮಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಭೂಮಿಗೆ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಅರ್ಥ ಏನು, ಇಲ್ಲಿಂದ ಒಂದು ವೈರ್ ಕನೆಕ್ಟ್ ಮಾಡಿ ಮಣ್ಣಿಗೂ ಫಿಕ್ಸ್ ಸಿಕ್ಸ್ಬೋದು ಅಥವಾ ಇದನ್ನೇ ತಗೊಂಡೋಗಿ ಮಣ್ಣಿಗೆ ಸಿಕ್ಸ್ಬೋದು. ಆಲ್ ದ ಎಕ್ಸಸ್ ಚಾರ್ಜ್ ಆನ್ ದ ಬಾಡಿ ಡಿಸಪಿಯರ್ಸ್,
ಹಾಗೆ ನಾವು ಕಾಂಟ್ಯಾಕ್ಟ್ ಮಾಡಿದೀವಿ ಅಂದರೆ ಏನಾಗುತ್ತೆ, ಇದ್ರ ಮೇಲಿರೋ ಎಲ್ಲ ಎಕ್ಸಸ್ ಚಾರ್ಜು ಕೂಡ ಭೂಮಿಗೆ ಹೋಗ್ಬಿಡುತ್ತೆ. ಬೈ ಕಾಸಿಂಗ್ ಅ ಮೊಮೆಂಟರಿ ಕರೆಂಟ್ ಟು ಪಾಸ್ ಟು ದ ಗ್ರೌಂಡ್ ಥ್ರೂ ದ ಕನೆಕ್ಟಿಂಗ್ ಕಂಡಕ್ಟರ್ಸ್. ನಾವು ಇದರಿಂದ ಇಲ್ಲಿಗೆ ಒಂದು ವೈರ್ ಏನಾದ್ರು ಕನೆಕ್ಟ್ ಮಾಡಿಕೊಟ್ಟಿದ್ವಿ ಅಂದರೆ ಅವು ಏನು ಮಾಡುತ್ತೆ, ಇದರಲ್ಲಿರೋ ಚಾರ್ಜಸ್ ಎಲ್ಲ ಆ ವೈರ್ ಮೂಲಕ ಒಂದು ಕರೆಂಟ್ನ ಅಂದರೆ ಆ ಒಂದು ಕ್ಷಣಕ್ಕೆ ಮಾತ್ರ ಇರುತ್ತೆ ಆ ಕರೆಂಟು, ಆ ಥರ ಅದನ್ನೇ ನಾವು ಮೊಮೆಂಟರಿ ಕರೆಂಟ್ ಅಂತ ಕರಿತೀವಿ, ಆ ಒಂದು ಕ್ಷಣದಲ್ಲಿ ಮಾತ್ರ. ಸೊ ಒಂದು ಕ್ಷಣಿಕ ಕರೆಂಟ್ ಥರ ಇಲ್ಲಿರೋ ಚಾರ್ಜಸ್ ಎಲ್ಲ ಪೂರ್ತಿ ಭೂಮಿಗೆ ಸೀದಾ ಹೋಗ್ಬಿಡುತ್ತೆ. ಈ ಒಂದು ಪ್ರೋಸೆಸ್ನ ನಾವು ಗ್ರೌಂಡಿಂಗ್ ಅಂತ ಕರಿತಾ ಇದ್ದೀವಿ. ಶಾರ್ಟ್ ಆಗಿ ಹೆಂಗೆ ಹೇಳ್ಬೋದು ಸರ್ ಅಂತ ಹೇಳಿದ್ರೆ, ಶೇರಿಂಗ್ ದ ಚಾರ್ಜಸ್ ವಿತ್ ದ ಅರ್ತ್ ಇಸ್ ಕಾಲ್ಡ್ ಅಸ್ ಅರ್ಥಿಂಗ್. ಏನು, ಶೇರಿಂಗ್ ದ ಚಾರ್ಜಸ್ ವಿತ್ ದ ಅರ್ತ್ ಇಸ್ ಕಾಲ್ಡ್ ಶೇರಿಂಗ್ ಸಾರಿ ಅರ್ಥಿಂಗ್. ಓಕೆ, ಮುಂದಕ್ಕೆ ನೋಡೋಣ. ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂದರೆ ಏನು, ಚಾರ್ಜಿಂಗ್ ಬೈ ಇಲ್ಲಿ ಇಂಡಕ್ಷನ್, ಯಾವುದಾದ್ರೂ ಒಂದು ಪ್ರೋಸೆಸ್ನಲ್ಲಿ ನಾವು ಮುಟ್ಟದೇ ಅಲ್ಲಿ ಕೆಲಸ ಆಗ್ತಾ ಇದೆ ಅಂದರೆ ಅದನ್ನು ಚಾರ್ಜಿಂಗ್ ಅಂತ ಕರಿತೀವಿ. ಹೇಗೆ, ಉದಾಹರಣೆಗೆ ಕೊಡ್ತೀನಿ. ಈಗ ಈ ಪೆನ್ ಇಲ್ಲಿ ಇಟ್ಟಿದ್ದೀನಿ, ನಾನು ಈ ಪೆನ್ನೇ ಟಚ್ ಮಾಡೋದಿಲ್ಲ, ಬಟ್ ಇದು ಪೂರ್ತಿ ಚಾರ್ಜ್ ಬರಬೇಕು. ಈ ಪೆನ್ಗೆ ಏನು ಮಾಡಲ್ಲ, ನಾನು ಯಾವುದು ವೈರ್ ಕನೆಕ್ಟ್ ಮಾಡಲ್ಲ, ಏನು ಉಜ್ಜೋದಿಲ್ಲ, ಏನು ಮಾಡೋದಿಲ್ಲ, ಆದ್ರೂ ಕೂಡ ಈ ಪೆನ್ಗೆ ಚಾರ್ಜ್ ತುಂಬಬೇಕು. ಸಾಧ್ಯನಾ? ಆ ಥರ ಎಲ್ಲಾದರೂ ಆದರೆ ಅದನ್ನು ನಾವು ಇಂಡಕ್ಷನ್ ಪ್ರೋಸೆಸ್ ಅಂತ ಕರಿತೀವಿ. ಎಲ್ಲಿ ಇದನ್ನು ನೋಡ್ಬೋದು, ಇಂಡಕ್ಷನ್ ಸ್ಟೌವ್ಗಳು ಕೇಳಿದ್ದೀರಾ? ಇಂಡಕ್ಷನ್ ಸ್ಟೌವ್ ಮೇಲೆ ನಾವೇನು ಮಾಡಿರ್ತೀವಿ, ಪಾತ್ರೆ ಇಟ್ಟಿರ್ತೀವಿ. ಬಟ್ ಇಂಡಕ್ಷನ್ ಸ್ಟೌವ್ನಿಂದ ನೇರವಾಗಿ ನಾವು ಆ ಪಾತ್ರೆಗೆ ಹೀಟ್ ಕೊಡೋದಿಲ್ಲ. ಲೈಕ್ ಗ್ಯಾಸ್ ಸ್ಟೌವ್ ಮೇಲೆ ನಾವು ಹೆಂಗೆ ಹೀಟ್ ಕೊಡ್ತೀವಿ, ಬೆಳಕೆಳಗೆಯಿಂದ ಬೆಂಕಿ ಕೊಟ್ಟರೆ ಆ ಪಾತ್ರೆ ಹೀಟ್ ಆಗುತ್ತೆ, ಹಾಗೆ ಇಂಡಕ್ಷನ್ ಸ್ಟೌವ್ನಲ್ಲಿ ನೇರವಾಗಿ ಹೀಟ್ ಕೊಡೋದಿಲ್ಲ ನಾವು, ಕರೆಕ್ಟಾ? ಹಾಗೆಯೇ ಇಲ್ಲಿನೂ ಕೂಡ ಈ ಪೆನ್ಗೆ ನಾವು ಡೈರೆಕ್ಟಾಗಿ ಯಾವುದೇ ವೈರ್ ಕನೆಕ್ಟ್ ಮಾಡಿ ಚಾರ್ಜ್ನ ತುಂಬೋದಿರಲ್ಲ, ಬದಲಿಗೆ ಇದನ್ನು ಮುಟ್ಟದೇನೆ ಇದಕ್ಕೆ ಚಾರ್ಜ್ ತುಂಬ್ತೀವಿ. ಏ ಅದೇಂಗ್ರಿ ಸಾಧ್ಯ, ಮುಟ್ಟದೇನೆ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಮಾಡಬಹುದು. ಹೇಗೆ ಅಂತ ನೋಡೋಣ. ನೋಡಿ, ಎ ಆ್ಯಂಡ್ ಬಿ ಅಂತ ಹೇಳಿ ಎರಡು ಸರ್ಕಲ್ ನಾನು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ, ಎರಡು ಸ್ಪಿಯರ್ಸ್ ಅಂತ ಇಟ್ಕೊಳ್ಳೋಣ. ಎರಡು ವಸ್ತು ಇಲ್ಲಿದೆ, ಇವೆರಡರಲ್ಲೂ ಕೂಡ ನ್ಯಾಚುರಲ್ ಆಗಿ ಪಾಸಿಟಿವ್ ಎಷ್ಟಿದೆಯೋ ನೆಗೆಟಿವ್ ಅಷ್ಟೇ ಇರುತ್ತೆ, ಸರಿನಾ? ಸರಿ, ಈಗ ನೆಗೆಟಿವ್ ಒಂದು ನಾಲ್ಕು ಚಾರ್ಜ್ ಇದೆ ಅಂದರೆ ಪಾಸಿಟಿವ್ನು ಕೂಡ ನಾಲ್ಕೇ ಇರುತ್ತೆ. ಎಷ್ಟಿದೆಯೋ ಎರಡೂ ಕೂಡ ಈಕ್ವಲ್ ಆಗಿ, ಸೊ ದಟ್ ನೆಟ್ ಚಾರ್ಜ್ ಎಷ್ಟು ಅಂತ ಕೇಳಿದ್ರೆ ಬಾಡಿದು ಝೀರೋ ಆಯ್ತಾ, ಈ ರೀತಿಯಲ್ಲಿ ಇರುತ್ತೆ. ನೆಟ್ ಚಾರ್ಜ್ ಎಷ್ಟು? ಝೀರೋ. ಹೀಗೆ ಪ್ರತಿಯೊಂದು ಬಾಡಿನಲ್ಲೂ ಕೂಡ, ಈಗ ಇಲ್ಲಿರೋ ಪೇಪರ್ ಪೆನ್ ಎಲ್ಲವೂ ಕೂಡ ಹಾಗೆ ಇರುತ್ತೆ. ಹೀಗಿರೋ ಬಾಡಿಗಳನ್ನ ನಾನೇನು ಮಾಡ್ತೀನಿ, ಇವೆರಡಕ್ಕೂ ನಾನೊಂದು ಸಣ್ಣದಾಗಿ ಒಂದು ವೈರ್ ಕನೆಕ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನಿಲ್ಲಿಸ್ಕೊಂಡಿದ್ದೀನಿ. ಹಿಂಗೆ ನಿಲ್ಲಿಸ್ದೇ ಇದ್ರೂ ಸರಿಯಾಗುತ್ತೆ, ಏನು ಸಮಸ್ಯೆ ಬರಲ್ಲ. ಇದಾದಮೇಲೆ ಏನು ಮಾಡೋಣ, ನಾವು ಅವಾಗಲೇ ಈ ಪೆನ್ನಿಗೆ ಬಟ್ಟೆನಲ್ಲಿ ರಬ್ ಮಾಡಿದ್ವಿ, ಕರೆಕ್ಟಾ? ಹಿಂದಿನ ವಿಡಿಯೋದಲ್ಲಿ ಬಟ್ಟೆನಲ್ಲಿ ರಬ್ ಮಾಡಿದಾಗ ಇದು ಪೂರ್ತಿ ಚಾರ್ಜ್ ತುಂಬಿತ್ತು. ಈಗ ಈ ಥರ ಚಾರ್ಜ್ ತುಂಬಿದ ಬಾಡಿಯನ್ನು ತಗೊಂಡ್ಬಂದು ಇದಕ್ಕೆ ಹತ್ರ ಇರೋಣ. ಓಕೆ, ಪ್ಲಾಸ್ಟಿಕ್ ಮೇಲೆ ರಬ್ ಮಾಡಿದ್ರೆ ನೆಗೆಟಿವ್ ಚಾರ್ಜ್ ತುಂಬ್ಕೊಳ್ಳೋದು, ಒಂದು ವೇಳೆ ಇದ್ರ ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ. ಹಿಂಗೆ ಪಾಸಿಟಿವ್ ಚಾರ್ಜ್ ಇರೋ ವಸ್ತುನ ತಗೊಂಡ್ಬಂದು ಹಿಂಗೆ ನಿಲ್ಲಿಸಿದ್ರೆ ಏನಾಗುತ್ತೆ, ಈ ವಸ್ತುವಿನಲ್ಲಿರುವ ಎಲ್ಲ ನೆಗೆಟಿವ್ ಚಾರ್ಜ್ಗಳು ಈ ಪಾಸಿಟಿವ್ ಚಾರ್ಜ್ಗೆ ಅಟ್ರಾಕ್ಟ್ ಆಗಿ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಆ್ಯಂಡ್ ಉಳ್ಕೊಂಡಿರೋ ಎಲ್ಲ ಪಾಸಿಟಿವ್ ಚಾರ್ಜ್ಗಳು ಇದಕ್ಕೆ ಅಪೋಸಿಟ್ ಇಂಡಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ, ಸರಿನಾ? ಈಗ ನಾನಿನ್ನು ಈ ಪೆನ್ನ ಅಂದರೆ ಈ ಪಾಸಿಟಿವ್ ಚಾರ್ಜ್ ಏನು ರಾಡ್ ಇದೆ ಇದನ್ನು ನಾನು ರಿಮೂವ್ ಮಾಡಲ್ಲ, ಹಾಗೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ಏನು ಮಾಡೋಣ, ಇದ್ರ ಎರಡರ ನಡುವಿನ ಏನು ಕನೆಕ್ಷನ್ ಕೊಟ್ಟಿದ್ದೀನಲ್ಲ ಈ ಕನೆಕ್ಷನ್ ರಿಮೂವ್ ಮಾಡ್ಬಿಡ್ತೀನಿ. ಈಗೇನಾಗುತ್ತೆ, ಈ ಕಡೆ ಎಂಡಲ್ಲಿ ಪೂರ್ತಿ ಪಾಸಿಟಿವ್ ಚಾರ್ಜ್ ಇದೆ, ಈ ಕಡೆ ಎಂಡ್ ಪೂರ್ತಿ ನೆಗೆಟಿವ್ ಚಾರ್ಜ್ ಇದೆ. ಈಗ ನಾನು ರಿಮೂವ್ ಮಾಡ್ಬಿಡೋಣ, ಯಾವುದು ಈ ಎಕ್ಸ್ಟರ್ನಲ್ ಚಾರ್ಜ್ ಏನಿದೆ ರಾಡು ಇದನ್ನು ರಿಮೂವ್ ಮಾಡ್ಬಿಡೋಣ. ಈಗ ಇದನ್ನು ರಿಮೂವ್ ಮಾಡಿದ ಮೇಲೆ ಈ ಸ್ಟೆಪ್ಪಲ್ಲಿ ನೋಡಿದ್ರೆ ಈ ಕಡೆ ತದ್ವಿರುದ್ಧವಾಗಿ ನಿಂತಿದ್ದೆಲ್ಲ ಈಗ ಮುಖಾಮುಖಿ ಬಂದ್ಬಿಡುತ್ತೆ. ಯಾಕೆ, ಈ ಚಾರ್ಜ್ಗಳೆಲ್ಲ ಇಲ್ಲಿರೋ ನೆಗೆಟಿವ್ ಚಾರ್ಜ್ಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ನಿಂತೀವಿ ಈಗ. ಸೊ ಇವೆರಡೂ ಒಂದಕ್ಕೊಂದು ಮುಖಾಮುಖಿ ಆಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನು, ಈ ಎರಡರಿಂದ ನಮ್ಗೆ ಯಾವುದು ಬಾಡಿ ಬೇಕೋ ಚಾರ್ಜ್ಡ್ ಬಾಡಿ ಅದನ್ನು ಮಾತ್ರ ಇಟ್ಕೊಳ್ಳೋದು.
ಸೊ ನಾವೇನು ಮಾಡ್ತೀವಿ ಇದೆರಡೂ ಸಪ್ರೇಟ್ ಮಾಡಿ ದೂರ ದೂರ ಇಟ್ಬಿಡೋಣ. ದೂರ ದೂರ ಇಟ್ಟಾದ್ಮೇಲೆ ಈಗ ಏನಲ್ಲಿ ಪೂರ್ತಿ ನೆಗೆಟಿವ್ ಚಾರ್ಜು, ಬಿನಲ್ಲಿ ಪೂರ್ತಿ ಪಾಸಿಟಿವ್ ಚಾರ್ಜ್ ತುಂಬಿಕೊಂಡಿದೆ. ಇನ್ಷಿಯಲಿ ನೋಡಿ ಇದರಲ್ಲಿ ಚಾರ್ಜ್ ಎಷ್ಟಿತ್ತು ಅಂತ ಕೇಳಿದ್ರೆ ಝೀರೋ ಏನಲ್ಲಿ. ಆದರೆ ಈಗ ಎಷ್ಟು ಬಂದಿದೆ ಏನಲ್ಲಿ, ಮೈನಸ್ಸು ನಾಲ್ಕು ತುಂಬಿಕೊಂಡ್ಬಿಟ್ಟಿದೆ. ಕ್ಯೂ ಇಸ್ ಈಕ್ವಲ್ ಟು ಮೈನಸ್ 4 ಯೂನಿಟ್ಸ್ ಆಫ್ ಚಾರ್ಜ್. ಬಿನಲ್ಲಿ ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ 4 ಯೂನಿಟ್ ಆಫ್ ಚಾರ್ಜ್. ಇಲ್ಲಿ ಇನ್ಷಿಯಲಿ ಎಷ್ಟಿತ್ತು, ಕ್ಯೂ ಝೀರೋ ಇತ್ತು. ಈಗ ಎಷ್ಟಿದೆ, ಕ್ಯೂ 4 ಇದೆ. ನಾನಿದೊಂದು ಜಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ನಂಬರ್ ಕ್ಯಾಲ್ಕುಲೇಷನ್ ಎಲ್ಲ ಹಾಗೆ ಡೀಟೇಲ್ ಇಟ್ಕೊಂಡಿಲ್ಲ. ಓಕೆ, ನಮ್ಮ ಕೊನೆಯದಾದಂತಹ ಫೋರ್ತ್ ಟಾಪಿಕ್ ನೋಡೋಣ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇದು ಬೋರ್ಡ್ ಎಕ್ಸಾಮ್ಗೆ ಕೇಳೋ ಸಾಧ್ಯತೆಗಳಿರುತ್ತೆ, ಇದನ್ನು ಡೀಟೇಲ್ಡಾಗಿ ನೋಡೋಣ. ಯಾವ್ದಪ್ಪ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿದ್ರೆ ಈ ಮೂರು ಪಾಯಿಂಟ್ಸು ಬರೀಬೇಕು. 2-3 ಮಾರ್ಕ್ಸ್ವರೆಗೂ ಕೊಡೋದಿರುತ್ತೆ ಚಾನ್ಸಸ್ ಇರುತ್ತೆ. ಈ ಮೂರೇ ಪ್ರಾಪರ್ಟೀಸ್ ಇರೋದು. ಮೊದಲನೇ ಪ್ರಾಪರ್ಟೀಸ್, ಅಡಿಟಿವಿಟಿ ಆಫ್ ಚಾರ್ಜಸ್. ಚಾರ್ಜಸ್ಗಳನ್ನ ನಮ್ಗಳಿಂದ ಆ್ಯಡ್ ಸಪ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಚಾರ್ಜ್ ಈಸ್ ಕನ್ಸರ್ಡ್. ಹೇಗೆ ಡೀಟೇಲ್ಡಾಗಿ ಡಿಸ್ಕಸ್ ಮಾಡೋಣ ಮುಂದಕ್ಕೆ. ಮೂರನೇದು ಪಾಯಿಂಟು, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಈ ಮೂರು ನೆನ್ಪಿಟ್ಕೊಂಡ್ರೆ ಆಯಿತು. ಮೊದಲನೇದು ಅಡಿಟಿವಿಟಿ, ಎರಡನೇದು ಕನ್ಸರ್ವೇಷನ್, ಮೂರನೇದು ಕ್ವಾಂಟೈಸೇಷನ್. ಮೊದಲನೇದು ನೋಡೋಣ, ಅಡಿಟಿವಿಟಿ ಆಫ್ ಚಾರ್ಜಸ್ ಅಂದರೆ ಏನು ಅಂತ ಹೇಳಿದ್ರೆ, ಚಾರ್ಜ್ಗಳನ್ನ ನಮ್ಮಿಂದ ಕೂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೋ ಒಂದು ಸಿಸ್ಟಮ್ ಇದೆ, ಒಂದು ಸ್ಪಿಯರ್ ಅಥವಾ ಒಂದು ಯಾವುದೋ ಒಂದು ವಸ್ತು, ಅದರೊಳಗಡೆ Q1, Q2 ಈ ಥರ ಎಷ್ಟೊಂದು ಚಾರ್ಜ್ಗಳಿದೆ. ಹಾಗಾದರೆ ಈ ಸಿಸ್ಟಮ್ನಲ್ಲಿ ಒಟ್ಟಾರೆ ಚಾರ್ಜ್ ಎಷ್ಟಪ್ಪ, ಆ ಒಟ್ಟಾರೆ ಚಾರ್ಜ್ ನಾನು Q = EQ1 + EQ2 + EQ3 ಇವುಗಳನ್ನೆಲ್ಲ ಒಟ್ಟಾರೆ ಸೇರಿದ್ರೆ ಈ ಸಿಸ್ಟಮ್ನ ಒಟ್ಟಾರೆ ಚಾರ್ಜ್ ಬರುತ್ತೆ. ಸೊ ಇದು ಒಂದು ಯೂನಿಟ್ ಇದೆ, ಇದು ಎರಡು ಯೂನಿಟ್ ಇದೆ, ಇದು -3 ಯೂನಿಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದು +1, ಇದು +2 ಇದೆ, ಇದು -3 ಯೂನಿಟ್ ಇದೆ. ಸರಿನಾ, Q1 ಅಂದರೆ Q2 ಅಂದರೆ Q3 ಅಂದರೆ ಇಷ್ಟು, ಈ +1 + +2 ಇದು -3. ಹಾಗಾದರೆ ಒಟ್ಟಾರೆ ಚಾರ್ಜ್ ಎಷ್ಟು ಬಂತು, +1 + +2 ಸೇರಿಕೊಂಡು +3, ಒಂದು -3, ಎರಡು ಕ್ಯಾನ್ಸಲ್ ಆಗಿ 0. ಸೊ ಒಟ್ಟಾರೆ ಚಾರ್ಜ್ ಎಷ್ಟು, -3 - 0 ಇರ್ಬೋದು. ಹೌದು, ಒಳಗಡೆ ಬಂದ್ಬಿಟ್ಟು ಒಂದು +1 ಇದೆ, ಇನ್ನೊಂದು +2 ಇದೆ, ಇನ್ನೊಂದು -3 ಇದೆ, ಬಟ್ ಒಟ್ಟಾರೆ ಕ್ಯಾಲ್ಕುಲೇಟ್ ಮಾಡಿದಾಗ 0. ಈ ಥರ ನಮ್ಮಿಂದ ಕೂಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮೊದಲನೇ ಪ್ರಾಪರ್ಟಿ. ಈ ಪಾಯಿಂಟ್ನ ಸರಿಯಾಗಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇದ್ರ ಮೇಲೆ CET ಕ್ವೆಶ್ಚನ್ನು ಬರ್ಬೋದು, JEE ಕ್ವೆಶ್ಚನ್ಸು ಬರ್ಬೋದು. ಮುಂದಿನ ದಿನಗಳಲ್ಲಿ ಬೇರೆ ಮಾಡ್ಯೂಲ್ಗಳಲ್ಲಿ ಡಿಸ್ಕಸ್ ಮಾಡೋಣ ಅಂತ ಪ್ರಾಬ್ಲಮ್ಸ್ಗಳನ್ನ. ನೆಕ್ಸ್ಟು, ಸೆಕೆಂಡ್ ಪ್ರಾಪರ್ಟಿ ಏನಪ್ಪ ಅಂದರೆ, ಚಾರ್ಜ್ಗಳೆಲ್ಲ ಕನ್ಸರ್ವ್ಡ್ ಆಗಿರ್ತವೆ. ಚಾರ್ಜ್ಗಳೆಲ್ಲ ಕನ್ಸರ್ವ್ಡ್ ಆಗಿರ್ತವೆ ಅಂದರೆ ಏನು, ಸೊ ಇನ್ನೊಂದು ನಾನು ಒಂದು ವ್ಯಾಕ್ಯೂಮ್ ಚೇಂಬರ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಆ ವ್ಯಾಕ್ಯೂಮ್ ಚೇಂಬರ್ ಒಳಗಡೆ ಯಾವುದೋ ಒಂದು ವಸ್ತು ಇಟ್ಟಿದ್ದೀನಿ, ಆ ವಸ್ತುನಲ್ಲಿ ಒಂದು -10 ಯೂನಿಟ್ಸ್ ಆಫ್ ಚಾರ್ಜ್ಗಳು ಇದೆ ಅಂತ ಇಟ್ಕೊಳ್ಳೋಣ. ಈ -10 ಆಫ್ ಯೂನಿಟ್ಸ್ ಚಾರ್ಜ್ಗಳು ಯಾವುದೇ ಕಾರಣಕ್ಕೂ -9 ಆಗಲ್ಲ ಅಥವಾ 0 ಆಗಲ್ಲ ಅಥವಾ 1 ಆಗಲ್ಲ. ಅಂದರೆ -10 ಇಂದ ಯಾವುದೇ ರೀತಿ ಬದಲಾವಣೆ ಆಗಲ್ಲ, ಬದಲಾವಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ಯೂನಿವರ್ಸ್ನಲ್ಲಿ ಎಷ್ಟು ಚಾರ್ಜ್ಗಳಿದೆಯೋ ಅದು ಯಾವಾಗಲೂ ಅಷ್ಟೇ ಇರುತ್ತೆ. ಸೊ ಟೋಟಲ್ ಚಾರ್ಜ್ ಆಫ್ ದ ಐಸೋಲೇಟೆಡ್ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸರ್ವ್ಡ್. ಮುಂದಕ್ಕೆ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕ್ವಾಂಟೈಸೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಎನರ್ಜಿ ಯಾವಾಗಲೂ ಒಂದು ಫಿಕ್ಸ್ಡ್ ನಂಬರ್ಸ್ನಲ್ಲೇ ಜಾಸ್ತಿ ಆಗುತ್ತೆ ಹೊರತು ಅದು ಫ್ರ್ಯಾಕ್ಷನಲಲ್ಲಿ ಬರಲ್ಲ. ಏನು ಸರ್ ಇದು ಫಿಕ್ಸ್ಡ್ ನಂಬರು, ಕ್ವಾಂಟೈಸೇಷನು ಅಂದರೆ ಫ್ರ್ಯಾಕ್ಷನಲು ಅಂದರೆ ಅರ್ಥ, ನೋಡೋಣ ಒಂದು ಸ್ವಲ್ಪ ಡೀಟೇಲ್ಡಾಗಿ. ಕ್ವಾಂಟೈಸೇಷನ್ಗೆ ಇರುವ ಫಾರ್ಮುಲಾ ಇದು ಏನು, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದರೆ Q = n×E. ಇಲ್ಲಿ ಎನ್ ಅಂದರೆ ಇಂಟೀಜರ್, 1, 2, 3, 4 ಈ ಥರ. ಈ ಎನ್ ಜಾಗದಲ್ಲಿ ನಮ್ಮಿಂದ ಈ 1/2, 3/2, 4/5 ಈ ಥರ ಫ್ರ್ಯಾಕ್ಷನಲ್ ನಂಬರ್ಸ್ಗಳನ್ನ ಬರೆಯಲಿಕ್ಕೆ ಸಾಧ್ಯತೆ ಇಲ್ಲ.
ಎನ್ನಿಂದ್ರೆ ಏನಿದ್ರು 1 2 3 4 ಅಂತಲೇ ಬರ್ಕೊಂಡು ಹೋಗಬೇಕು. ಅರ್ಧ ಮುಕ್ಕಾಲು ಈ ಥರ ಎಲ್ಲ ಯಾಕೆ ಸರ್ ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಚಾರ್ಜ್ನ ಬೇಸಿಕ್ ಯೂನಿಟ್ಟು ನಾವಿಲ್ಲಿ ನೋಡ್ತಾ ಇದ್ವಿ, ಎಲ್ಲ 1 2 3 4 ಅಂತ ಬರಿತಾ ಇದ್ದೀವಿ. ಹಾಗೆ ನೇಚರ್ನಲ್ಲಿ ಯಾವಾಗಲೂ ನಮಗೆ ಸಿಗೋವಂಥದ್ದು ಚಾರ್ಜು 1 ಯೂನಿಟ್ 2 ಯೂನಿಟ್ 3 ಯೂನಿಟ್ ಈ ಥರದೇ ಇದೆ ಹೊರತು ಅರ್ಧ ಯೂನಿಟ್ ಮುಕ್ಕಾಲು ಯೂನಿಟ್ ಈ ಥರ ಎಲ್ಲ ಸಿಗ್ತಾ ಇಲ್ಲ. ಡನ್. ನೆಕ್ಸ್ಟು ಈ ಇ ಅಂದರೆ ಏನು? ಎಷ್ಟು ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂತಾರೆ. ಇ ಅಂದರೆ ಎಲೆಕ್ಟ್ರಾನಿಕ್ ಚಾರ್ಜು, ಎಲೆಕ್ಟ್ರಾನ್ ಚಾರ್ಜು ಅಂತಲ್ಲ, ಹಾಗಲ್ಲ. ಇದು ಇ ಅಂದರೆ ಎಲಿಮೆಂಟರಿ ಚಾರ್ಜ್ ಅಂತ ಅರ್ಥ. ಏನು ಸರ್ ಇದು ಎಲಿಮೆಂಟರಿ ಚಾರ್ಜ್ ಅಂದರೆ, ಒಂದು ಗೋಡೆಗೆ ಬೇಸಿಕ್ ಯೂನಿಟ್ ಯಾವುದಪ್ಪ ಅಂತ ಹೇಳಿದ್ರೆ ಇಟಿಕೆ. ಕರೆಕ್ಟಾ? ಹಲವಾರು ಇಟಿಕೆ ಸೇರಿಕೊಂಡು ಒಂದು ಗೋಡೆ ಕಟ್ಬೋದು. ಹಾಗೆ ಈ ಚಾರ್ಜ್ಗಳನ್ನ ಹೆಂಗೆ ಬಿಲ್ಡ್ ಮಾಡೋದು, ಅದರ ಬೇಸಿಕ್ ಯೂನಿಟ್ ಯಾವುದು? ಒಂದು ಗೋಡೆಗೆ ಹೆಂಗೆ ಇಟಿಕೆನೋ, ಹಾಗೆ ಒಂದು ಎಲೆಕ್ಟ್ರಿಕ್ ಚಾರ್ಜ್ಗೆ ಬೇಸಿಕ್ ಯೂನಿಟ್ ಯಾವುದಪ್ಪ ಅಂದರೆ ಈ ಎಲಿಮೆಂಟರಿ ಚಾರ್ಜ್ ಅಂತ ಕರಿತೀವಿ. ಈ ಎಲಿಮೆಂಟರಿ ಚಾರ್ಜ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ, 1.6 × 10⁻¹⁹ ಕೂಲಂಬ್ಸ್. ಇಲ್ಲಿ ಕೂಲಂಬ್ ಅನ್ನೋದು ಎಸ್ ಐ ಯೂನಿಟು. ಲೈಕ್ ಒಂದು ಲೆಂತ್ ತೊಗೊಂಡ್ರೆ, ಲೆಂತ್ಗೆ ಅಂದರೆ ಒಂದು ಮೀಟ್ರ್ ಬಟ್ಟೆ ಅಂತ ಕೇಳಿ ತೊಗೊಂತೀವಿ. ಕರೆಕ್ಟಾ? ಏನದು 1 ಮೀಟ್ರು? 1 ಮೀಟ್ರ್ ಅನ್ನೋದು ಅದರ ಮೂಲಮಾನ ಅಥವಾ ಎಸ್ ಐ ಯೂನಿಟ್ ಆಫ್ ದ ಲೆಂತ್ ಅಲ್ವಾ. ಹಾಗೆ ಚಾರ್ಜ್ನ ಯೂನಿಟ್ ಏನು ಅಂತ ಕೇಳಿದ್ರೆ ಕೂಲಂ. ಓಕೆ, ಈ ಎಕ್ಸಾಕ್ಟ್ ಇಲ್ಲಿ 1.6 ಅಂತ ನಾವು ರಫ್ ಆಗಿ ಬರೆಯೋದು, ಯಾವುದೇ ಪ್ರಾಬ್ಲಮ್ ತೊಗೊಂಡು ಸಾಲ್ವ್ ಮಾಡ್ಬೇಕಾದ್ರೆ ನಾವು ಹೀಗೆ ಬರೆದ್ರೆ ಸಾಕಾಗುತ್ತೆ. ಇದ್ರು ಪ್ರಿಸೈಸ್ ನಂಬರ್ ಏನಪ್ಪ ಅಂತ ಹೇಳಿದ್ರೆ, ಈ ಇಸ್ ಈಕ್ವಲ್ ಟು 1.6 0 to 1 9 2 × 10⁻¹⁹ ಕೂಲಂ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಬೇಕು, ಇಟ್ಸ್ ನಾಟ್ ಎ ಎಲೆಕ್ಟ್ರಾನಿಕ್ ಚಾರ್ಜ್. ಆಯಿತಾ? ಇದು ಒಂದು ಎಲಿಮೆಂಟರಿ ಚಾರ್ಜ್, ಈ ವಿಷಯ ಮಾತ್ರ ನೆನ್ಪಿಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.